ಸರ್, ಸರ್ಕಾರ ಒಂದು ಸಡನ್ ಶಾಕ್ ಅಂತ ಕೊಟ್ಟಿದೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಇದು ಬೇಡ ಆಗಿತ್ತು ಅನ್ನೋದು ಚಿತ್ರರಂಗದ ಒಂದಿದು. ಯಾಕಂದ್ರೆ ಎಲ್ಲ ಸಿನಿಮಾಗಳು ಈಗ ಲಾಕ್ಡೌನ್ ಓಪನ್ ಆದ ನಂತರ ಒಳ್ಳೊಳ್ಳೆ ರೆಸ್ಪಾನ್ಸ್ ಕಿಟ್ಸ್ಕೊಳ್ತಾ ಇದೆ. ಸೊ ನಿಮ್ಮ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ, ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು ಇದಕ್ಕೆ ಅಂತ? ಇಲ್ಲ, ಮೊದಲನೇದಾಗಿ ನಾವೆಲ್ಲರೂ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಮಾತಾಡಬೇಕು ಅಂದರೆ ಕರೆಕ್ಟ್, ನಾವು ತೊಗೊಳ್ಬೇಕಾಗಿದ್ದಂಥ ನಾರ್ಮ್ಸ್ ಇರ್ಬೋದು, ಇದನ್ನು ನಮ್ಮ ಸೇಫ್ಟಿಗೆ ಮಾಡ್ತಿದ್ದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೂ ಏನಾಗ್ತಿದೆ, ಇದು ಬಂದು ಹೊಸ್ದಾಗಿ ನೋಡ್ತಿರೋದಲ್ಲ. ನಾವು ಈ ಕಳೆದ ಒಂದು ವರ್ಷ ಒಂದು ತಿಂಗಳಿಂದ ನಾವು ಇದನ್ನೆಲ್ಲ ಫೇಸ್ ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ಯಾವಾಗ ರಿಲ್ಯಾಕ್ಸ್ ಆಗ್ತಾ ಬಂತು ಅದಾದಮೇಲೇ ನಮ್ಮ ಸಿನಿಮಾ ಚಟುವಟಿಕೆಗಳು ಶುರು ಆಯಿತು. ನಾವು ಶೂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ, ಮಾಡಬೇಕಾಗಿದ್ದ ಕೆಲಸಗಳನ್ನ ಮುಗಿಸಿದ್ವಿ. ನಮ್ಮಲ್ಲೇ ಕೆಲಸ ಮಾಡ್ತಿರೋವಂಥ ಒಂದು 10-15 ಸಾವಿರ ಜನ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಸಿನಿಮಾಗಳು ಸ್ಟಾರ್ಟ್ ಆಯಿತು, ಸಿನಿಮಾಗಳು ರಿಲೀಸ್ ಆಯಿತು ಕೂಡ ಜಾನ್ವರಿ ತಿಂಗಳಿಂದ. ಈಗ ನಾವು ಏನೇ ಈ ಥರ ಇಂಟಿಮೇಷನ್ ಇದ್ರೂ ಅಕಸ್ಮಾತ್ ನಮಗೊಂದು 3-4 ಡೇಸ್ ಬ್ಯಾಕ್ ಬಿಫೋರ್ ರಿಲೀಸ್ ಗೊತ್ತಾಗಿದ್ರು ನಾವು ಸಿನಿಮಾನ ರಿಲೀಸ್ ಮಾಡ್ತಿರಲಿಲ್ಲ, ಮುಂದಕ್ಕೆ ಹೋಗ್ತಾ ಇದ್ವಿ. ಅಕಸ್ಮಾತ್ ಈ ಥರ ಲಾಕ್ಡೌನ್ ಏನಾದರೂ ಹಾಕ್ತಿತ್ತು ಅಂದರೂ ಕೂಡ ಫಸ್ಟಿಂದನೇ ಇದನ್ನು ಪ್ರಿಪೇರ್ ಮಾಡಿ ಹೇಳೋದು ಬರ್ತಾಯಿದ್ರು, ಹೇಳ್ತಾಯಿದ್ರು. ಸೊ ನಾವೂ ಕಳೆದ ಸರ್ಕಾರದಿಂದ ಒಂದು ಟ್ವೀಟ್ ಏನಿತ್ತು ಅದ್ರ ಮೂಲಕನೇ ನಾವು ಬಂದು ಸಿನಿಮಾ ಪ್ರಕಾರವಾಗಿ ನಾವು ಯಾವಾಗ ರಿಲೀಸ್ ಮಾಡಬೇಕು, ಏನು ಮಾಡಬೇಕು ಅಂತ ನಾವು ಕೂಡ ಅಷ್ಟೇ ಪ್ರತಿಯೊಂದು ಟೈಮಲ್ಲೂ ಇದನ್ನು ಮಾತಾಡೋಕ್ಕೆ ಮುಂಚೆನೇ ಹೇಳ್ತಾಯಿದ್ವಿ. ಫಸ್ಟ್ ಮಾಸ್ಕ್ ಹಾಕೊಂಡ್ಬರಬೇಕು, ಸ್ಯಾನಿಟೈಸ್ ಮಾಡ್ಕೊಬೇಕು, ಥಿಯೇಟ್ರಿಗೆ ಬರಬೇಕು, ಸೇಫಾಗಿ ಸಿನಿಮಾ ನೋಡ್ಕೊಂಡು ಹೋಗಬೇಕು. ಅದೇ ರೀತಿ ಈ ಕಳೆದ ಒಂದು ದಿನ, ಇನ್ಫ್ಯಾಕ್ಟ್ ಇದು ಎರಡನೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿ, ಈಗವರೆಗೂ ಅಲ್ಲಿ ಬರ್ತಿರೋ ಜನ ಲೇಡೀಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ವಯಸ್ಸಲ್ಲಿ ತಂದೆ ತಾಯಿಗಳಿರ್ಬೋದು, ಅವರ ಅಜ್ಜ ಅಜ್ಜಿಗಳಿರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡು ಥಿಯೇಟ್ರಿಗೆ ಬರ್ತಾಯಿದ್ದಾರೆ, ಮಕ್ಕಳು ಕರ್ಕೊಂಡ್ಬರ್ತಾಯಿದ್ದಾರೆ. ಅವ್ರ ಸೇಫ್ಟಿ ಮೆಷರ್ಮೆಂಟ್ ನಾರ್ಮ್ಸ್ ಅವ್ರಿಗೆ ಗೊತ್ತಿದ್ದರಿಂದ ತಾನೇ ಅವರು ಥಿಯೇಟ್ರಿಗೆ ಕರ್ಕೊಂಡ್ಬರ್ತಾಯಿದ್ದಾರೆ. ಸೊ ಇಷ್ಟು ಬೇಗನೆ ಇದು ಕೊಟ್ಟಿರೋದ್ರಿಂದ ಇದು ತುಂಬ ತುಂಬ ನಮಗೆ ಶಾಕ್ ಆಗಿರುವಂಥ ವಿಷಯ. ಜೊತೆಗೆ ಸಂಡೇ ಭಾನುವಾರದವರೆಗೂ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಈಗ ಸಡನ್ನಾಗಿ ಈ ಥರ ಅನೌನ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ಜನಗಳಲ್ಲೇ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು ಅಂತಲೇ ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ದಯವಿಟ್ಟು ಇದನ್ನು ವಾಪಸ್ ತೊಗೊಂಡು ಅಟ್ಲೀಸ್ಟ್ ಒಂದಷ್ಟು ಕೆಲವಾರು ದಿನಗಳನ್ನ ಇದನ್ನು 100% ಬಿಡಬೇಕು, ಇಲ್ಲದೆ ನಮಗೇನಾಗುತ್ತೆ ನಾವು ಚೇತರಿಸ್ಕೊಳಕ್ಕಾಗಲ್ಲ, ಇದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಯಾವುದು ಪ್ಲ್ಯಾನ್ಡ್ ಅಲ್ಲ. ಹೌದು, ಈ ದಿನಕ್ಕೆ ಇಷ್ಟು ಜನ ಬಂದು ನೋಡ್ತಾರೆ, ಅಷ್ಟು ಜನ ಬಂದು ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮದೇ ಆದಂಥ ಪ್ರಾಬ್ಲಮ್ಗಳಿದೆ ಇಂಡಸ್ಟ್ರಿಯಲ್ಲಿ. ಒಂದು ಕೆಲವು ದಿನಗಳು ಬಿಟ್ಬಿಟ್ರೆ ಅದು ಬಂದು ಪೈರಸಿ ಆಗ್ಬೋದು, ಮತ್ತೊಂದು ಆಗ್ಬೋದು, ನಮ್ಮದೇ ಆದಂಥ ಒಂದು ಪ್ರಾಬ್ಲಮ್ ಬರುತ್ತೆ. ಈಗ ಇದನ್ನು ಹೇಳಿದ್ದು ಕೂಡ ಒಂದು ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಒಂದು ವಿಷಯ. ಇದನ್ನು ಮುಂಚೆನೇ ಗೊತ್ತಿದ್ರೆ, ಅಕಸ್ಮಾತ್ 31ನೇ ತಾರೀಕು ರಾತ್ರಿನೇ ಗೊತ್ತಾಗಿದ್ರು ಕೂಡ ಸಿನಿಮಾನ ರಿಲೀಸ್ ಮಾಡ್ತಿರ್ಲಿಲ್ಲ, ಮುಂದಕ್ಕೆ ಹೋಗ್ತಾ ಇದ್ವಿ. ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಟಾಕ್ ಬಂದು ಒಳ್ಳೆ ಕಲೆಕ್ಷನ್ಸ್ ಆಗ್ತಿರ್ಬೇಕಾದ್ರೆ, ಒಳ್ಳೆ ಜನ ಬಂದು ಥಿಯೇಟ್ರಿಗೆ ಬಂದು ನೋಡ್ತಿರ್ಬೇಕಾದ್ರೆ ಇದು ಒಂದು ಒಳ್ಳೆ ಕನ್ನಡ ಸಿನಿಮಾನ ಕೊಲೆ ಮಾಡ್ದಂಗೆ ಆಗುತ್ತೆ ನಮಗೆ. ಕಳೆದ 15 ಡೇಸ್ ಹಿಂದೆ ಈ ಥರದೊಂದು ಚರ್ಚೆ ಆದಾಗ ಹೌದು ನೀವು ಹೇಳಿದ್ರಿ 50% ಬೇಡ, ಹೌಸ್ಫುಲ್ ಕಂಟಿನ್ಯೂ ಮಾಡಿ ಅಂತ. ಅದಾದ ನಂತರ ಸಿಎಂ ಒಂದು ಟ್ವೀಟ್ ಅನ್ನ ಮಾಡಿದ್ರು, ಅನೌನ್ಸ್ ಮಾಡ್ತಾರೆ. ಆ ಟ್ವೀಟ್ ಮೇಲೇನೆ ನಾವು ಕೂಡ ಡಿಸಿಷನ್ ತಗೊಂಡು ಆ ಸಿನಿಮಾಗೆ ಮುಂದುವರೆದಿದ್ದು. ಅಂದ್ರೆ ಇದು ಎಲ್ಲಿವರೆಗೂ ಅಂತೇಳಿ ಅಂದ್ರೆ ಸಿಎಂ ಜೊತೆ ಏನಾದ್ರು ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ? ಇಲ್ಲ ಸರ್, ಇಲ್ಲ ಸರ್, ಏನು ಚರ್ಚೆ ಮಾಡಿಲ್ಲ ಸರ್. ಓಕೆ, ನಾವು ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಓಕೆ, ಸರ್ಕಾರ ಹೇಳ್ತಾ ಇದೆ ಸರ್ ಈ ತರದ ಈವೆಂಟ್ಸ್ಗಳು ಸೂಪರ್ ಸ್ಪ್ರೆಡ್ ಈವೆಂಟ್ಗಳು ಆಗ್ಬಹುದು, ಹೆಚ್ಚು ಸೋಂಕು ಆಗ್ತಾ ಇರೋದಕ್ಕೆ ನಮ್ಗೆ ಎವಿಡೆನ್ಸ್ ಗಳು ಸಿಕ್ಕಿದೆ. ಸಿನಿಮಾ ಥಿಯೇಟರ್ ಒಂದೇ ಅಲ್ಲ, ಜಾತ್ರೆ ಸಮಾವೇಶಗಳು ಈಗ ಬೇರೆ ಕಡೆ ಬೇರೆ ನಡೀತಾ ಇರೋದಲ್ಲ, ಏನು ಸರ್ ಈಗ ತಪ್ಪಾಗುತ್ತೆ? ಅದಕ್ಕೆ ನಾನೇನು ಹೇಳ್ತಿದ್ದೀನಿ, ಇದನ್ನ ಯಾವುದನ್ನು ಇದನ್ನ ಯಾವ್ದ್ರ ಮೇಲೂ ಬೇಸ್ ಮಾಡೋಕ್ಕಲ್ಲ, ಕರೆಕ್ಟ್. ಬಟ್ ನಾನು ಹೇಳ್ತಿರೋ ಪ್ರಕಾರ, ಮೊನ್ನೆ ಮಂಡೇ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ಏನು ಬರಲಿಲ್ಲ, ಹಾಗಾಗಿ ನಿರ್ಬಂಧ ಇಲ್ಲ ಅಂತಾನೆ ಹಾಕಿದ್ರು. ಹಾಗಾಗಿ ನಾವು ಡಿಸಿಷನ್ ತಗೊಂಡು ಸಿನಿಮಾ ರಿಲೀಸ್ ಮಾಡಿದ್ವಿ. ಈಗ ಏನಾಗೋಗುತ್ತೆ ಅಂದ್ರೆ, ಈಗ ಮಂಡೇ ಈಗ ಸಂಡೇವರೆಗೆ ನಮ್ಗೆ ಥಿಯೇಟರ್ ಸಿನಿಮಾ ಟಿಕೆಟ್ ಸೇಲ್ ಆಗೋಗಿದೆ. ಏನಾಗುತ್ತೆ ಜನಗಳಲ್ಲಿ, ನಮ್ಮ ಡಿಸ್ಟ್ರಿಬ್ಯೂಷನಲ್ಲಿ, ಎಕ್ಸಿಬಿಟರ್ಸಲ್ಲಿ, ಎಲ್ಲದರಲ್ಲೂ ಎಲ್ಲರ ಕಡೆಯಿಂದನೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಇವತ್ತು ಇದನ್ನ ಅನೌನ್ಸ್ ಮಾಡಿದ ನಂತರ, ಈಗ ನೀವು ಹೇಳಿದ್ರಿ ಸಂಡೇವರೆಗೂ ಟಿಕೆಟ್ ಇಶ್ಯೂ ಆಗಿದೆ, ಸೊ ನಾಳೆಯಿಂದ ಈಗ 50% ಅಂದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ನಾನು ಈಗಲೂ ನಾವು ಕೈ ಜೋಡ್ಸ್ ಕೇಳ್ಕೊಳ್ತಿರೋದೇನೆಂದ್ರೆ, ದಯವಿಟ್ಟು ಇದನ್ನ ಮುಂಚೆನೆ ಇಂಟಿಮೇಟ್ ಮಾಡಬೇಕಾಗಿದೆ, ಈಗ ಲೇಟ್ ಆಗಿದೆ, ದಯವಿಟ್ಟು ಇದನ್ನ ವಾಪಸ್ ತಗೊಳ್ಬೇಕು. ಅಫ್ಕೋರ್ಸ್ ನಮ್ಮ ಸೇಫ್ಟಿ ನಮಗೆ ತುಂಬ ಮುಖ್ಯ, ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಸಿಟಿಸನ್. ನಾವು ಆಚೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗಬೇಕು, ಅಥವಾ ನಮ್ಮ ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋದಾಗಲಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಾಗಲಿ, ಇದು ತುಂಬ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಇವತ್ತು ಕೂಡ ನಾವು ಫೇಸ್ಬುಕ್ ಲೈವ್ ಬಂದಾಗ ನನಗೆ ಅಲ್ಲೇ ಸಡನ್ನಾಗಿ ಗೊತ್ತಾಗಿತ್ತು. ಹಾಗಾಗಿ ಅಲ್ಲಿ ಕೂಡ ನಾವು ಮಾತು ಶುರು ಮಾಡೋಕ್ಕೆ ಮುಂಚೆ ಹೇಳಿದ್ದನ್ನು ಮೊದಲು ಅದನ್ನೇ. ಇನ್ಫ್ಯಾಕ್ಟ್ ನಂದು ನಾಳೆ ನಾಡಿದ್ರಲ್ಲಿ ಡೇಟ್ ಬರುತ್ತೆ, ನಾನು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಬೇಕು. ಹಾಗಾಗಿ ಯಾರ್ಯಾರಿಗೆ ಆ ಏಜ್ ಪ್ರಕಾರ ಕೊಟ್ಟಿದ್ದಾರೆ ಅದನ್ನು ಹೋಗಿ ವ್ಯಾಕ್ಸಿನ್ ಮಾಡ್ಕೊಳ್ಳಿ, ಇದು ನಮ್ಮ ಕರ್ತವ್ಯ ಅಂತ ನಾವು ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ? ಇದು ಒಂದು ಚಿಕ್ಕ ಇಂಡಸ್ಟ್ರಿ ಅಲ್ಲ, ಇದೊಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್. ಕರೆಕ್ಟ್, ನಿಮಗೆ ಹೇಳೋಕೆ ಅದು ಈಸಿ ಅಲ್ಲ. ಇದು 50% ಜನ ಕೊಟ್ಟಿದ್ದೀವಲ್ಲ ಪರ್ಮಿಷನ್, ಆ ಪ್ರಕಾರವಾಗಿ ಆ ನಾರ್ಮ್ಸ್ ಪ್ರಕಾರ ನೀವು ಸಿನಿಮಾ ನೋಡಿ ಅಂತ ಹೇಳ್ಬೋದು. ಬಟ್
ಎಲ್ಲ ಬಿಸ್ನೆಸ್ ಅದೇ ರೀತಿ ವರ್ಕ್ ಆಗಲ್ಲ. ಹಾಗಾಗಿ ಐ ಹೋಪ್ ದೇ ಅಂಡರ್ಸ್ಟ್ಯಾಂಡ್ ನಮ್ಮ ತೊಂದರೆಗಳನ್ನ ಅವರು ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನ ವಾಪಸ್ ತಗೊಳ್ಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತೇನೆ. ಒನ್ ಟು ಒನ್ ಏನಾದ್ರೂ ಅವ್ರ ಜೊತೆ ಮಾತಾಡೋ ಒಂದು ಪ್ರಯತ್ನ ಆಗಿದೆ ಸರ್, ಸಿ ಎಂ ಜೊತೆ ಆಗಲಿ? ಈಗ ಅದನ್ನು ಪ್ರಯತ್ನ ಆಗಲೇಬೇಕು ಸರ್, ಯಾಕಂದ್ರೆ ನಮಗೇನಾದ್ರೂ ಒಂದು ಡಿಸಿಷನ್ ಗೊತ್ತಾಗಬೇಕು. ನಾನು ನಿಮ್ಗೆ ಹೇಳಿದಂಗೆ ಇದೊಂದು ಕೌಟುಂಬಿಕ ಚಿತ್ರ, ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಮತ್ತೆ ನೋಡ್ತಿರೋಂಥ ಚಿತ್ರ ಇದು. ಖಂಡಿತವಾಗ್ಲೂ ಈ ಸಿನಿಮಾ ನಾನು ಕೊಲೆ ಮಾಡ್ದಂಗೆ ತಪ್ಪಾಗುತ್ತೆ. ಅಲ್ಲ, ಅದು ನಾವು ಟೈಮ್ ತಗೊಂಡು ಈಗ ನಮ್ಗೆ ಈಗ ಇಮಿಡಿಯೇಟ್ ಆಗಿ ಏನಾದ್ರು ನೀವು ಕೊಡ್ಸಂಗಿದ್ರೆ ಹೇಳ್ಬೋದಾಗಿ, ನನಗೂ ಗೊತ್ತಿಲ್ಲಲ್ಲ. ನಾವು ಅಲ್ಲೋಗಿ ಮಾತಾಡಬೇಕು. ಸೊ ವಿ ಹ್ಯಾವ್ ಟು ಗೋ ಅಂಡ್ ಟಾಕ್ ಟು ದೆಮ್. ಯಾವ್ದಾದ್ರೂ ಒಂದು ಕರೆಕ್ಟ್ ಆದ ಡಿಸಿಷನ್ಗೆ ಬನ್ನಿ ಅಂತ ಹೇಳಬೇಕು. ಇದರ ತಪ್ಪಾಗುತ್ತೆ, ಯಾಕಂದ್ರೆ ಮುಂಚೆ ಖಂಡಿತವಾಗ್ಲೂ ನೀವು ಮಾಧ್ಯಮ ಮಿತ್ರರಾಗಿ ನಿಮಗೂ ಈ ತೊಂದರೆ ಅರ್ಥ ಆಗ್ತದೆ ಅಂತ ನಾವು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಇದನ್ನು ಹೇಳೋಕೆ ಮುಂಚೆ ಒಂದು ವಾರ ಇಲ್ಲ 4 ದಿನ 5 ದಿನದ ಹಿಂದೆ ಹೇಳಿದರೆ ಬೇಡ, 31 ತಾರೀಕು ಹಿಂದೆನೇ ನಮ್ಗೆ ಗೊತ್ತಾಗಿದ್ರು ನಾವು ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಮಾಡ್ತಿರ್ಲಿಲ್ಲ. ಇಲ್ಲ, ಇಂಡಸ್ಟ್ರಿಯಿಂದ ಎಲ್ಲರೂ ಏನು ಸರಿ ಏನು ಡಿಸಿಷನ್ ತೊಗೊಳ್ತಾರೆ ಅದಕ್ಕೆ ನಾವು ಜೊತೆಗೆ ಹೋಗಲೇಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಏನಾದರೂ ಒಂದು ನ್ಯಾಯ ಕೊಡಲೇಬೇಕು. ನಾವು ಅದನ್ನೇ ನಾವು ಕೇಳ್ತಾ ಇರೋದು. ಖಂಡಿತವಾಗ್ಲೂ ಮನವಿ ಮಾಡ್ಕೊತೀವಿ ಸರ್, ಅದು ಯಾವಾಗ ಈಗ ಆಗುತ್ತೆ ಅಂತ ನೋಡ್ಕೊಂಡು ಖಂಡಿತವಾಗ್ಲೂ ಒಂದು ಕೇಳ್ಕೊಬೇಕು. ನಾಳೆ ಫಿಲಂ ಚೇಂಬರ್ನಲ್ಲಿ ಒಂದು ಮೀಟಿಂಗ್ ಕೂಡ ಆಗುವಂಥ ಸಾಧ್ಯತೆಗಳಿದೆ ಅಂತ ತಾವೆಲ್ಲ ಅದ್ರ ಬಗ್ಗೆ ಇನ್ನೂ ನನಗೆ ಈಗ ಇನ್ಫಾರ್ಮೇಷನ್ ಬಂದಿಲ್ಲ, ನೋಡೋಣ. ಬಟ್ ಖಂಡಿತವಾಗ್ಲೂ ಸಿ ಎಂ ಅವರ ಹತ್ರ ಹೋಗಿ ನಾವು ಮಾತಾಡಬೇಕಾಗಿತ್ತು. ಥ್ಯಾಂಕ್ ಯು ಸೊ ಮಚ್.